ಇವತ್ತು ಮೇಕೆದಾಟುವಿನ ಹೆಸರಿನಡಿನಲ್ಲಿ ರಾಜಕೀಯ ನಾಯಕತ್ವದ ಮೇಲಾಟ ಆ ಪಾರ್ಟಿನಲ್ಲಿ ಇವತ್ತು ನಡೆಯೋದ್ರ ಮುಖಾಂತರ ಕೊರೋನಾವನ್ನು ಹಬ್ಬಿಸ್ತಾ ಇರುವಂಥ ಪಾದಯಾತ್ರೆ ಅಂತ ನಾನು ಇದನ್ನು ಆರೋಪಿಸ್ತೇನೆ. ಮೊದಲ ಅಲೆ ಬಂದಾಗ ಡೆಲ್ಲಿನಿಂದ ಹೊರಟಂಥ ತಬ್ಲೀಕ್ಗಳು ಇಡೀ ದೇಶದಲ್ಲಿ ಮೊದಲ ಅಲೆಯನ್ನು ವಿಸ್ತರಣೆ ಮಾಡಲಿಕ್ಕೆ ತಬ್ಲೀಕ್ಗಳು ಕಾರಣ ಆದರು. ಮೂರನೇ ಅಲೆಯನ್ನು ಇಡೀ ರಾಜ್ಯಾದ್ಯಂತ ವಿಸ್ತರಿಸೋದ್ರಲ್ಲಿ ಕಾಂಗ್ರೆಸ್ ಇವತ್ತು ಕಾರಣೀಭೂತ ಆಗಿದೆ. ಅವತ್ತು ತಬ್ಲೀಕ್ಗಳ ಕಾರಣ ಆದರೆ ಇವತ್ತು ಕಾಂಗ್ರೆಸ್ ಕಾರಣ. ಮೇಕೆದಾಟಿನ ವಿಷಯದಲ್ಲಿ ಅಥವಾ ಭಾಷೆಯ ವಿಷಯ ಬಂದಾಗ, ನೆಲದ ವಿಷಯ ಬಂದಾಗ, ಜಲದ ವಿಷಯ ಬಂದಾಗ ಎಲ್ಲ ವಿರೋಧ ಪಕ್ಷಗಳು ಕರ್ನಾಟಕದ ಜನ ಒಂದಾಗಿ ನಾವು ಎಲ್ಲ ಘಟನೆಗಳನ್ನು ಎಲ್ಲ ಪ್ರಕರಣಗಳನ್ನು ಎದುರಿಸಿದ್ವಿ. ಇವತ್ತು ಮೇಕೆದಾಟುವಿನ ವಿಷಯದಲ್ಲಿ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ. ಈ ಹಿಂದೆನೂ ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ, ಮುಂದೆನೂ ಹೇಳ್ತಾ ಇದ್ದೀವಿ. ಈ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ನಾವು ಸಂಪೂರ್ಣವಾಗಿ ಕಟಿಬದ್ಧರಾಗಿದ್ದೇವೆ. ಇಂಥ ಸಂದರ್ಭದಲ್ಲಿ ಕೊರೋನಾದಂಥ ಮೂರನೇ ಅಲೆಯ ತೀವ್ರತೆಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಕೊರೋನಾವನ್ನು ವಿಸ್ತರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಇವತ್ತು ಪಾದಯಾತ್ರೆಯ ಮುಖಾಂತರ ಕಾರಣೀಭೂತ ಆಗ್ತಾ ಇದೆ. ಬೆಂಗಳೂರಿಗೆ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕೊರೋನಾ ಹರಡ್ತಾ ಇದ್ದರೆ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ನಾನು ಆರೋಪಿಸ್ತೇನೆ. ಕಾಂಗ್ರೆಸ್ ಆಡಳಿತ ಇರುವಂಥ ಮತ್ತು ಮಿತ್ರ ಪಕ್ಷಗಳ ಆಡಳಿತ ಇರುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊರೋನಾದ ನಿಯಮಾವಳಿಗಳು ಕಟ್ಟುನಿಟ್ಟಾಗಿ ಅಲ್ಲಿ ಜಾರಿಗೆ ಬಂದಿದೆ. ಈ ನೆಲದ ಕಾನೂನನ್ನು ಗೌರವಿಸಬೇಕು ಅಂತೇಳಿ ಕಾಂಗ್ರೆಸ್ಸಿಗೆ ಅನಿಸೋದೇ ಇಲ್ಲ. ಲಸಿಕೆ ಬಂದಾಗ ಲಸಿಕೆ ಹಾಕೋದಿಲ್ಲ ಅಂತೇಳಿ ಅದಕ್ಕೆ ಪ್ರತಿಭಟನೆ ಮಾಡಿ ಜನರ ದಿಕ್ಕನ್ನು ತಪ್ಪಿಸಿದರು. ಎರಡನೇ ಅಲೆ ಬಂದಾಗ ಆಂಬ್ಯುಲೆನ್ಸ್ ಸಿಗಲಿಲ್ಲ, ಆಕ್ಸಿಜನ್ ಸಿಗಲಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದರು. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೀವ್ರತೆ ಬರ್ತಾ ಇರಬೇಕಾದ್ರೆ ಜನರ ನೆರವಿಗೆ ಬರಬೇಕಾದಂಥ ಕಾಂಗ್ರೆಸ್ ಅಥವಾ ಜನಪ್ರತಿನಿಧಿಗಳು ರಾಜಕೀಯದ ಮೇಲಾಟದಲ್ಲಿ ಇವತ್ತು ತೊಡಗಿದ್ದಾರೆ. ನಾನು ಅಂದ್ಕೊಳ್ತೇನೆ, ಇದು ನೀರಿಗಾಗಿ ನಡೀತಾ ಇರುವಂಥ ಹೋರಾಟ ಅಲ್ಲ, ಇದು ರಾಜಕೀಯ ನಾಯಕತ್ವಕ್ಕೋಸ್ಕರ ನಡೀತಾ ಇರುವಂಥ ಹೋರಾಟ. ಸಿದ್ದರಾಮಯ್ಯನವರ ಮೊದಲ ಡಿ ಕೆ ಮೊದಲ ಅನ್ನುವಂಥ ಮೇಲಾಟ ಅವರ ಪಾರ್ಟಿಯಲ್ಲಿ ನಡೀತಾ ಇರೋಕ್ಕೋಸ್ಕರ ಈ ಪಾದಯಾತ್ರೆ ನಡೀತಾ ಇದೆ. ನಿಮ್ಮ ರಾಜಕೀಯದ ಮೇಲಾಟವನ್ನು ಬದಿಗಿಟ್ಟು ರಾಜ್ಯದ ಜನರ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಬೆಂಗಳೂರಿಗೆ ಕೊರೋನಾ ಹಬ್ಬುತ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ನೀವೇ ಕಾರಣರಾಗ್ತಾ ಇದ್ದೀರಿ. ತಕ್ಷಣ ಪಾದಯಾತ್ರೆಯನ್ನು ಕೈಬಿಟ್ಟು ರಾಜ್ಯದ ಜನರ ಆರೋಗ್ಯ ದೃಷ್ಟಿಯಿಂದ ನೀವು ಗಮನಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಇವತ್ತು ಕಾಂಗ್ರೆಸ್ಸಿಗೆ ಬದ್ಧತೆ ಇದ್ದರೆ ತಮ್ಮ ಆಡಳಿತಾವಧಿಯಲ್ಲಿ ಮೇಕೆದಾಟುವಿನ ಕುರಿತಂತೆ ಯಾವ ನಿಲುವನ್ನು ತೆಗೆದುಕೊಂಡವರು ಅಂತೇಳಿ ಇವತ್ತಿನ ತನಕ ಕಾಂಗ್ರೆಸ್ ಸ್ಪಷ್ಟ ಮಾಡಲಿಲ್ಲ. ಇವತ್ತು ಕೊರೋನಾದಂಥ ಮೂರನೇ ಅಲೆ ತೀವ್ರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಇಡೀ ಆರೋಗ್ಯ ವ್ಯವಸ್ಥೆಗೆ ಸಹಕಾರವನ್ನು ನೀಡಬೇಕಾದಂಥ ನಾಯಕರು ಇವತ್ತು ಈ ರೀತಿಯಾಗಿ ಕೊರೋನಾವನ್ನು ವಿಸ್ತರಣೆ ಮಾಡೋದ್ರಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥದ್ದು ಸರಿಯಲ್ಲ ಅಂತೇಳಿ ನಾನು ಆಗ್ರಹಿಸ್ತೇನೆ. ಲೈಕ್ ಕಾಂಗ್ರೆಸ್ಸು ನಾನು ಹೇಳಿದ್ನಲ್ಲ, ಈ ನೆಲದ ಕಾನೂನನ್ನೇ ಗೌರವಿಸುವುದಿಲ್ಲ ಅಂತಂದಾಗ ಈ ಅಂಕಿಅಂಶಗಳ ಬಗ್ಗೆ ಕಾಂಗ್ರೆಸ್ಸಿಗೆ ವಿಶ್ವಾಸಗಳೇ ಇಲ್ಲ. ನಾವು ಹೇಳಿದ್ದೀವಿ ಎರಡನೇ ಡೋಸ್ ಎಲ್ಲ ಕಡೆ ಕಂಪಲ್ಸರಿ ಮಾಡಿ, ಮಾಸ್ಕ್ಗಳು ಕಂಪಲ್ಸರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಪಾದಯಾತ್ರೆಯಲ್ಲಿ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನ ನೋಡಿದಾಗ ಎಷ್ಟು ಜನರಿಗೆ ಅಲ್ಲ ಪಾದಯಾತ್ರೆಯಲ್ಲಿ ಮಾಡ್ತಾ ಇರುವಂಥ ನಾಯಕರಿಗೆ ಎಷ್ಟು ಜನರಿಗೆ ಪಾಸಿಟಿವ್ ಬಂತು. ಸ್ವತಃ ನಾಯಕತ್ವವನ್ನು ವಹಿಸಿರುವಂತಾರೆ, ಮಕ್ಕಳ ನಡುವೆ ಹೋಗಿ ಸಭೆಗಳನ್ನು ಮಾಡ್ತಾರೆ ಅಂತಾದರೆ ಯಾವುದೇ ರೀತಿಯಾದಂಥ ಜವಾಬ್ದಾರಿಗಳು ಇವತ್ತು ಕಾಂಗ್ರೆಸ್ಸಿಗಿಲ್ಲ. ಹಾಗಾಗಿ ಒಂದು ಕಡೆ ಸಮಸ್ಯೆಗಳ ಬರಿತಂತೆ ಕೂತು ಸಲಹೆಗಳನ್ನು ಕೊಡಬೇಕಾದಂಥ ಕಾಂಗ್ರೆಸ್ ಇವತ್ತು ಕೊರೋನಾದಂಥ ಸಂದರ್ಭದಲ್ಲಿ ಅದನ್ನು ವಿಸ್ತರಣೆಗೋಸ್ಕರ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ರಾಜ್ಯದ ಜನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಬ್ಲಿಕ್ಗಳ ಬಗ್ಗೆ ಏನು ಆರೋಪ ಬಂದಿತ್ತು ಆರೋಪ ಕಾಂಗ್ರೆಸ್ಸಿನ ಮೇಲೆ ಬರಬಾರದು ಅಂತಾದರೆ ನೀವು ಭಾಳ ಬೇಗ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅಲ್ಲ ಭಾಳ ಸ್ಪಷ್ಟ ಏನು ಅಂತಂದ್ರೆ ನಾನು ಹೇಳ್ತೇನೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಈಗ ನಿಯಮಾವಳಿಗಳು ಜನಸಾಮಾನ್ಯರಿಗೊಂದು ನಾಯಕರಿಗೊಂದು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಂದೇ ನಿಯಮಾವಳಿಗಳು. ಜನಸಾಮಾನ್ಯರು ನಿಯಮಾವಳಿಗಳನ್ನು ಅನುಸರಿಸಲಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಮೊಕದ್ದಮ್ಮೆಗಳನ್ನು ಹಾಕುವಂಥದ್ದು, ಬಂಧನವನ್ನು ಮಾಡುವಂಥದ್ದು ದೊಡ್ಡ ವಿಷಯ ಏನಲ್ಲ ಸರ್ಕಾರಕ್ಕೆ. ಆದರೆ ಒಬ್ಬ ಜನಪ್ರತಿನಿಧಿಗಳಾಗಿದ್ದಂಥವ್ರು, ಸರ್ಕಾರವನ್ನು ನಡೆಸಿದಂಥವ್ರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ಈ ರಾಜ್ಯದಲ್ಲಿ ಯಾವುದು ಪ್ರಾಮುಖ್ಯತೆ, ಯಾವುದು ಈ ರಾಜ್ಯಕ್ಕೆ ಮೊದಲ ಆದ್ಯತೆ ಅನ್ನೋದನ್ನು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಎಲ್ಲದನ್ನು ಸರ್ಕಾರದ ಆದೇಶಗಳು ಎಲ್ಲದೂ ಸುಳ್ಳು ಅಂತ ಹೇಳ್ತಾರೆ ಅಂತಾದರೆ ಎರಡನೇ ಅಲೆ ಬಂದಾಗ ಯಾಕೆ ಆಕ್ಸಿಜನ್ ಬೇಕು ಅಂತೇಳಿ ಪ್ರತಿಭಟನೆ ಮಾಡಿದರು, ಆಂಬ್ಯುಲೆನ್ಸ್ಗಳು ಬೇಕು ಅಂತೇಳಿ ಯಾಕೆ ಪ್ರತಿಭಟನೆ ಮಾಡಿದರು, ಅವಾಗಿದ್ದಂಥ ಕಾಳಜಿ ಇವತ್ತು ಸರ್ಕಾರ ಇವತ್ತು ವಿರೋಧ ಪಕ್ಷಕ್ಕೆ ಹಾಕಿಲ್ಲ. ಹಾಗಾಗಿ ಒಬ್ಬ ಸಾಮಾನ್ಯ ಜನ ಕೋವಿಡಿನ ಕುರಿತಂತೆ ಇವತ್ತು ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ವಿಪಕ್ಷದಲ್ಲಿರುವಂಥ ಸರ್ಕಾರಗಳಲ್ಲಿ ಎಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದೆ, ರಾಜಸ್ಥಾನದಲ್ಲಿರ್ಬೋದು, ತಮಿಳುನಾಡಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಇಂಥ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಆದೇಶಗಳು ಅಲ್ಲಿ ಜಾರಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ವಿರೋಧ ಪಕ್ಷಗಳು ಸಹಕಾರವನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡದೆ
ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಕೊರೋನಾದ ಏನಾದರೂ ಅನಾಹುತಗಳು ಜಾಸ್ತಿ ಆದರೆ ಅದಕ್ಕೆ ನೇರವಾಗಿ ರಾಜ್ಯದ ಕಾಂಗ್ರೆಸ್ಸೇ ಹೊಣೆ. ಅಲ್ಲ, ಬಂಧನ ಮಾಡುವಂತ ದೊಡ್ಡದಲ್ಲ ಅಂತ ನಾನು ಕಳೆದ ಬಾರಿ ಜೈಲಿನಲ್ಲಿದ್ದಂಥವ್ರನ್ನೇ ನಾವು ನ್ಯಾಯಾಲಯದ ಒಪ್ಪಿಗೆಗಳನ್ನು ತೆಗೆದುಕೊಂಡು ಅವರಿಗೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿತ್ತು. ಜೈಲಿನಲ್ಲೂ ಕೂಡ ಕೊರೋನಾ ಹರಡಬಾರದು ಅನ್ನುವಂಥ ಎಚ್ಚರಿಕೆಗಳನ್ನು ಅವತ್ತಿನ ತೆಗೆದುಕೊಂಡಿದ್ವಿ. ಇವತ್ತು ಇನ್ಯಾರನ್ನೋ ಜೈಲಿಗೆ ಕಳಿಸುವಂಥದ್ದು ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ವೇ ಅಲ್ಲ. ಆದರೆ ಒಂದು ವಿರೋಧ ಪಕ್ಷ, ಒಂದು ಆಡಳಿತ ನಡೆಸ್ತಾ ಇರುವಂಥ ಪಕ್ಷಕ್ಕೆ ಜವಾಬ್ದಾರಿ ಇರಬೇಕಲ್ಲ. ಆಗ ಕಿವಿ ಮಾತು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಅನಿವಾರ್ಯ ಆದರೆ ಏನು ಕ್ರಮ ಕೊಳ್ಳಬೇಕು ಅನ್ನೋದನ್ನು ಗೃಹ ಸಚಿವರು ತೆಗೆದುಕೊಳ್ತಾರೆ. ಅದನ್ನ ಈಗ ಎಚ್ಚರಿಕೆ ತಗೊಳ್ತೀವಿ ನಾವು. ಯಾರೂ ಕೂಡ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಜನರ ಆರೋಗ್ಯದ ಜೊತೆಗೆ ಮೇಲಾಟಗಳನ್ನು ಮಾಡಬಾರ್ದು. ಅದು ಯಾವ ಪಾರ್ಟಿಯೇ ಇರಲಿ, ಯಾವುದೇ ಸಂಘ ಸಂಸ್ಥೆ ಇರಲಿ, ಸರ್ಕಾರದ ನಿಯಮಾವಳಿಗಳನ್ನು ತಜ್ಞರು ಕೊಟ್ಟಂಥ ವರದಿಯನ್ನು ಗಂಭೀರವಾಗಿ ಪರಿಗಣಿಸಿ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಬದ್ಧತೆಯನ್ನು ಇಟ್ಕೊಂಡಿರಬೇಕು. ಉಳಿದಂಥ ಸಮಸ್ಯೆಗಳಿದ್ರೆ ಅದನ್ನು ಅಂತರ ಪರಿಹಾರ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ದುರ್ಬಲ ಇಲ್ಲ. ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಂಡ್ಯದಲ್ಲಿ ಜಾಸ್ತಿ ಆಗ್ತಾ ಇದ್ರೆ, ಮೈಸೂರಿನಲ್ಲಿ ಜಾಸ್ತಿ ಆಗ್ತಾ ಇದ್ರೆ, ಬೆಂಗಳೂರಿನಲ್ಲಿ ಇನ್ನಷ್ಟು ಜಾಸ್ತಿ ಆದರೆ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ. ನಾವು ಆರೋಗ್ಯದ ದೃಷ್ಟಿಯಿಂದ ಏನೇನು ಎಚ್ಚರಿಕೆ ತೆಗೆದುಕೊಳ್ಬೇಕು ನಾವು ತೆಗೆದುಕೊಂಡೇ ತೆಗೆದುಕೊಳ್ತೇವೆ. ಹಾಗಾಗಿ ಇವತ್ತು ರಾಜ್ಯದ ಹಿತ ಮುಖ್ಯ ಅಂತಾದರೆ ಈ ರೀತಿಯಾದಂಥ ಪಾದಯಾತ್ರೆಗಳನ್ನು, ರಾಜಕೀಯ ಮೇಲಾಟಗಳನ್ನು ಕಾಂಗ್ರೆಸ್ ಬಿಡಬೇಕು. ನಾನು ಅದಕ್ಕೆ ಹೇಳಿದ್ದು, ಅವತ್ತು ತಬ್ಲೀಗ್ಗಳ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಮೊದಲನೇ ಅಲೆಯಲ್ಲಿ ಬಂದಿತ್ತು, ಮೂರನೇ ಅಲೆಯಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಇದೇ ಆಕ್ರೋಶ ಜನಮಾನಸದಲ್ಲಿ ಬಂದಿದೆ. ಇದನ್ನು ಅರ್ಥ ಮಾಡಿಕೊಂಡು ಪಾದಯಾತ್ರೆಯ ಬಗ್ಗೆ ಮರುಚಿಂತನೆಗಳನ್ನು ಕಾಂಗ್ರೆಸ್ ಮಾಡಬೇಕು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.